ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ತುಂಬ ಜನ ಕೇಳ್ತಾ ಇದ್ದಂಥ ಪ್ರಶ್ನೆ ಏನಪ್ಪ ಅಂದರೆ ರಾಬರ್ಟ್ ಎಷ್ಟು ಭಾಷೆಯಲ್ಲಿ ಬರುತ್ತೆ ಅಂತ. ಸೊ ಫೈನಲ್ ಆಗಿ ಪ್ರೊಡ್ಯೂಸರ್ ಅವರೇ ಎಷ್ಟು ಭಾಷೆಯಲ್ಲಿ ಬರುತ್ತೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರಾಬರ್ಟ್ದು ಅಫಿಷಿಯಲ್ ರಿಲೀಸ್ ಡೇಟನ್ನು ಕೂಡ ತಿಳಿಸಿದ್ದಾರೆ. ಸೊ ಈ ವಿಡಿಯೋದಲ್ಲಿ ಆ ವಿಚಾರಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಟ್ವಿಟರ್ಲ್ಲಿ ಕೂಡ ನೀವು ನನ್ನ ಫಾಲೋ ಮಾಡ್ಬೋದು, ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಮಿಸ್ ಮಾಡದೆ ಫಾಲೋ ಮಾಡಿ. ಎಸ್, ಫೈನಲ್ ಆಗಿ ತುಂಬ ಜನರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತಲೇ ಹೇಳ್ಬೋದು. ರಾಬರ್ಟ್ ಎಷ್ಟು ಭಾಷೆಯಲ್ಲಿ ರಿಲೀಸ್ ಆಗುತ್ತೆ ಅಂತ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಇತ್ತು. ನಾಲ್ಕು ಭಾಷೆಯಲ್ಲ ಅಥವಾ ಐದು ಭಾಷೆಯಲ್ಲ ಅಥವಾ ಒಂದೇ ಭಾಷೆಯಲ್ಲ ಅಂತ ಈ ಥರ ಸಾಕಷ್ಟು ಕನ್ಫ್ಯೂಷನ್ ಇತ್ತು. ಸೊ ಪ್ರೊಡ್ಯೂಸರ್ ಅವರ ಒಂದು 6 ತಿಂಗಳು 7 ತಿಂಗಳು ಹಿಂದಿನ ಇಂಟರ್ವ್ಯೂಲ್ಲಿ ತೊಗೊಂಡ್ರೆ ಅವ್ರು ಹೇಳಿದ್ದು 4 ಭಾಷೆಗಳಲ್ಲಿ ರಿಲೀಸ್ ಮಾಡ್ತೀವಿ ರಾಬರ್ಟ್ ಅಂತ. ಅದಾದಮೇಲೆ ಇದ್ರ ಬಗ್ಗೆ ಅವ್ರ ಕಡೆಯಿಂದ ಯಾವುದೇ ಸ್ಟೇಟ್ಮೆಂಟ್ ಇರಲಿಲ್ಲ. ನಿನ್ನೆ ಮದಗಜ ಚಿತ್ರದ ಒಂದು ಮುಹೂರ್ತ ನಡೀತು. ರಾಬರ್ಟ್ ಚಿತ್ರದ ಪ್ರೊಡ್ಯೂಸರ್ ಉಮಾಪತಿ ಅವರೇ ಮದಗಜ ಚಿತ್ರದ ಪ್ರೊಡ್ಯೂಸರು. ಸೊ ಅವರು ಪ್ರೆಸ್ ಮೀಟನ್ನು ಕೊಡಬೇಕಾದ್ರೆ ಅಲ್ಲಿ ಒಬ್ಬರು ಕ್ವಶನನ್ನು ಕೇಳಿದ್ರು, ರಾಬರ್ಟು ಎಷ್ಟು ಭಾಷೆಯಲ್ಲಿ ಬರುತ್ತೆ ಅಂತ. ಸೊ ಅದಕ್ಕೆ ಅವರು ಉತ್ತರ ಕೊಟ್ಟಿದ್ದು, ರಾಬರ್ಟು ಮೊದಲು ಕನ್ನಡ ಮತ್ತು ತೆಲುಗಲ್ಲಿ ರಿಲೀಸ್ ಮಾಡ್ತಾರಂತೆ. ಸೊ ಆ ರೆಸ್ಪಾನ್ಸನ್ನು ನೋಡಿಕೊಂಡು ರೆಸ್ಪಾನ್ಸ್ ಏನಾದರೂ ಚೆನ್ನಾಗಿ ಬಂದರೆ ಹಿಂದಿಯಲ್ಲೂ ಕೂಡ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಮೊದಲು 4 ಭಾಷೆ ಅಂತ ಹೇಳಿದರು, ಈಗ ಸಡನ್ನಾಗಿ ಫಸ್ಟು 2 ಲ್ಯಾಂಗ್ವೇಜಲ್ಲಿ ಬಿಡ್ತಾ ಇದ್ದಾರಂತೆ. ಸೊ ಹಿಂದಿ 50-50 ಅಂತಲೇ ಹೇಳ್ಬೋದು, ಯಾಕಂದರೆ ಸಾಕಷ್ಟು ಜನ ಆಲ್ರೆಡಿ ಅಫಿಷಿಯಲಾಗಿ ಅನೌನ್ಸ್ ಮಾಡಿ ಹಿಂದಿಯಲ್ಲಿ ರಿಲೀಸ್ ಮಾಡ್ತೀವಿ ಅಂತೆಲ್ಲ ಹೇಳಿ ಹಿಂದಿಯಲ್ಲಿ ರಿಲೀಸ್ ಮಾಡಿಲ್ಲ. ಸೊ ಅದಕ್ಕೋಸ್ಕರ ಅವರು ರೆಸ್ಪಾನ್ಸನ್ನು ನೋಡಿಕೊಂಡು ಹಿಂದಿಯಲ್ಲಿ ಬಿಡ್ತೀವಿ ಅಂತ ಹೇಳಿರೋದನ್ನ ಅಷ್ಟೊಂದು ಗ್ಯಾರಂಟಿಯಾಗಿ ತೊಗೊಳೋಕ್ಕಾಗಲ್ಲ. ಸೊ ಫಸ್ಟು ತೆಲುಗು ಮತ್ತು ಕನ್ನಡದಲ್ಲಿ ಬರುತ್ತೆ, ಅದು ಸೈಮಲ್ಟೇನಿಯಸ್ಸಾಗಿ ರಿಲೀಸ್ ಆಗುತ್ತಾ ಅಥವಾ ಕನ್ನಡದಲ್ಲಿ ಫಸ್ಟ್ ರಿಲೀಸ್ ಆಗಿ ಅದಾದ ನಂತರ ಒಂದು ವಾರಕ್ಕೆ ತೆಲುಗಲ್ಲಿ ರಿಲೀಸ್ ಆಗುತ್ತಾ, ಅದ್ರ ಬಗ್ಗೆ ಅವ್ರು ಎಕ್ಸಾಕ್ಟಾಗಿ ಹೇಳಿಲ್ಲ. ಬಟ್ ಅವ್ರು ಹೇಳಿರೋದೇನಪ್ಪ ಅಂದರೆ ಫಸ್ಟು ಕನ್ನಡ ಮತ್ತು ತೆಲುಗಲ್ಲಿ ರಿಲೀಸ್ ಮಾಡ್ತೀವಿ, ರೆಸ್ಪಾನ್ಸನ್ನು ನೋಡಿಕೊಂಡು ಹಿಂದಿಯಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಅವ್ರು ಹೇಳಿದ್ದೇನಪ್ಪ ಅಂದರೆ ರಾಬರ್ಟ್ ಚಿತ್ರದ ರಿಲೀಸ್ ಡೇಟನ್ನು ನಮಗೆಲ್ಲರಿಗೂ ಗೊತ್ತಿರೋದು ಏಪ್ರಿಲ್ ಮಂತಲ್ಲಿ ರಾಬರ್ಟ್ ಬರುತ್ತೆ ಅಂತ, ಬಟ್ ಎಕ್ಸಾಕ್ಟಾಗಿ ಡೇಟ್ ಗೊತ್ತಿರಲಿಲ್ಲ. ಸೊ ಉಮಾಪತಿ ಅವರು ಡೇಟನ್ನು ಕೂಡ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದ್ದಾರೆ. ಸೊ ಏಪ್ರಿಲ್ 9 ತಾರೀಕಿಗೆ ರಾಬರ್ಟ್ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ಅಫಿಷಿಯಲ್ ಆಗಿ ರಾಬರ್ಟ್ ರಿಲೀಸ್ ಡೇಟ್ ಬಂದು ಏಪ್ರಿಲ್ 9 ಅಂತ ಇದರಿಂದನೇ ಗೊತ್ತಾಗ್ತಾ ಇದೆ. ಇದಿಷ್ಟು ಇವತ್ತಿನ ವಿಡಿಯೋ. ಫೈನಲ್ ಆಗಿ ರಾಬರ್ಟ್ ಎಷ್ಟು ಭಾಷೆಯಲ್ಲಿ ಬರ್ತಾ ಇದೆ ಮತ್ತು ಯಾವಾಗ ರಿಲೀಸ್ ಆಗ್ತಾ ಇದೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ಗೊತ್ತಾಯಿದೆಯಲ್ಲ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಮರ್ಯಾದೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತು ನಾನು ನಿಮ್ಮನ್ನ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.